ಸನ್ಮಾನ್ಯ ಸಭಾಧ್ಯಕ್ಷರ ದಯವಿಟ್ಟು ಕ್ಷಮಿಸಿ ಸರ್, ಕುಮಾರಸ್ವಾಮಿ ಸಾಹೇಬ್ರು ತಾವು ಪ್ರಸ್ತಾಪ ಮಾಡಿದಿರಂತ ಹೇಳಿ ಪೇಪರ್ಸ ತಂದಿನಿ. ಇದು ಕಾಂಗ್ರೆಸ್ ಪ್ರಣಾಳಿಕೆ ಪೇಪರ್ಸ್ನ ತಗೊಂಡು ಬಂದಿನಿ, ಖಾಲಿ ಹೇಳಕತ್ತೀನಿ. ಏನ್ ಹೇಳ್ತಾರೆ ಅವರು ಪೂರ್ಣ ಓದ ಎರಡು ಕಡೆ ಇದಾವೆ. ಈ ಕಾರ್ಜೋಳ ಅವ್ರಿಗೆ ಸ್ವಲ್ಪ ಎರಡು ಕಡೆ ಇದಾವೆ, ನಾನು ಕಾಪಿ ಕೊಡ್ತೀನಿ, ಎರಡು ಕಡೆ ಸಬ್ಜೆಕ್ಟ್ ಕಾಪಿ ಕೊಡ್ತೀನಿ. ನಾನು ನಿಮಗೆ ಕಾಪಿ ಕೊಡ್ತೀನಿ. ಒಂದ್ ಕಡೆ ಏನಾಗಿದೆ ಸರ್, ಮಾನ್ಯ ಅಧ್ಯಕ್ಷರು, ಐದು ವರ್ಷದಲ್ಲಿ 1000 ಕೋಟಿ ಖರ್ಚು ಮಾಡ್ತೀನಿ ನೀರಾವರಿ. ಇನ್ನೊಂದ್ ಕಡೆ ಅದು ಬರುವಾಗ ಅಪರ್ ಕೃಷ್ಣ ಬಜೆಟ್ ಬರುತ್ತೆ. ಎಂ ಬಿ ಪಾಟೀಲ್, ನಾನು ಭಾಳ ಶಾಂತರೈತೆ ಅಂತ ಕೇಳೀನಿ. ಬೆಳಗ್ಗೆಯಿಂದ ನೀವು ಎರಡು ತಾಸು ಗಟ್ಟಲೆ ಭಾಷಣ ಮಾಡಿದ್ರು, ನಾ ಏನೂ ಎದ್ದಿಲ್ಲ. ನನ್ನ ಉದ್ದೇಶ ಹೇಳಿಲ್ಲ, ಮಾಡಿಲ್ಲ, ಅಲ್ಲಿ ಇದನ್ನ ಹೇಳಿದ್ದೀನಿ. ನಾನು ಸಕಾರಾತ್ಮಕ ಮಾತಾಡ್ತೀನಿ, ಟಿಕೆಟ್ ಮಾಡಿಲ್ಲ ನಾನು. ಆಯ್ತು, ಒಂದು ನಿಮಿಷ, ನೀವು ಕೆಟ್ಟದ್ದು ಮಾತಾಡಿರೋದು ಹೇಳಲಿಲ್ಲ. ಈ ಕುಮಾರಸ್ವಾಮಿ ಸಾಹೇಬರು ಪ್ರಸ್ತಾಪ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಡಾಕ್ಯುಮೆಂಟ್ ನನ್ನ ಮುಂದೆ ಇತ್ತು, ಅದಕ್ಕಾಗಿ ನಾನು ಓದಿ ಹೇಳ್ಬಿಡ್ತೀನಿ.